ಭಾಷಣ ಸಾಕು, ಮೊದಲು ಕೆಲಸ ಮಾಡು, ಇದು ಇನ್ನೇನು ಭಾಷಣ ಮಾಡಬೇಕು ಅಂತ ಮೈಕ್ ಕೈಯಲ್ಲಿ ಹಿಡಿದ ಮಾಜಿ ಮಂತ್ರಿಗೆ ಮತದಾರರೇ ಚಳಿ ಬಿಡಿಸಿದ ಪರಿ. ಅಂದಹಾಗೆ ಈ ತರ ಅವಾಜ ಹಾಕಿದ್ದು ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ಗೆ. ಯಾದಗಿರಿ ಜಿಲ್ಲೆಯ ಗುರು ಮಿಟ್ಕಲ್ನ ನಸಲವಾಯಿಯಲ್ಲಿ ಜನರೇ ಕ್ಲಾಸ್ ತಗೊಂಡಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಗಾಗಿ ಬಂದಿದ್ರು. ಆಗ ಆಕ್ರೋಶಗೊಂಡು ಸ್ಥಳೀಯರು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ 15 ಕೋಟಿ ರೂಪಾಯಿ ಹಣ ನುಂಗಿದ್ದಾರೆ. ಕ್ಷೇತ್ರಕ್ಕೆ ಬಂದಾಗ ಬರೀ ಉದ್ರಿ ಭಾಷಣ ಮಾಡಿ ಹೋಗಬೇಡಿ, ಕೆಲಸ ಮಾಡಿ ಅಂತ ಅವಾಜ್ ಹಾಕಿದ್ದಾರೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ಅವರಿಂದ. ಪ್ರವೀಣ್, ಒಳ್ಳೆ ಡೆವಲಪ್ಮೆಂಟ್ ಅಂತ ಅನ್ಸುತ್ತೆ, ಸರಿಯಾದ ಸಮಯ, ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಜನ ಅಲ್ಲಿ. ಹೌದು ಸಭಾ, ಪ್ರಮುಖವಾಗಿ ಸಖತ್ತಾಗಿ ಒಂದು ಜನ ಕ್ಲಾಸ್ ತಗೊಂಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಆ ಒಂದು ಕ್ಷೇತ್ರದ ಗ್ರಾಮದಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಹೋಗಿದ್ರು. ಈ ಹಿಂದೆ ಎಚ್ ಕೆ ಆರ್ ಡಿಬಿ ಅಡಿ 15 ಕೋಟಿ ರೂಪಾಯಿ ಹಣ ಬಿಡುಗಡೆ ಆದ್ರೆ ಅದರಲ್ಲಿ ನಯಾ ಪೈಸೆ ಕೂಡ ಇಲ್ಲಿ ಕಾಮಗಾರಿಯಾಗಿಲ್ಲ. ಆದ್ರೆ ಎಲ್ಲ ಹಣ ಕೂಡ ಈಗ ಅಲ್ಲಿಂದ ಮಾತ್ರ ತೆಗೆದುಕೊಂಡಿದ್ದೀರಾ. ಈ ಮೂಲಕ ನೀವು ಬರೀ ಇಲ್ಲಿ ಬಂದು ಉದ್ರಿ ಭಾಷಣ ಮಾಡ್ತಾ ಇದ್ದೀರಾ, ಉದ್ರಿ ಭಾಷಣ ಬೇಡ, ನಮ್ಗೆ ಕೆಲಸ ಬೇಕು ಅಂತ ಹೇಳಿ ಮೈಕ್ ಕಿತ್ಕೊಂಡು ಅಲ್ಲಿನ ಜನ ಸಚಿವರಿಗೆ ಸಖತ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಇದೀಗ ಒಂದು ಚುನಾವಣೆ ಸಮಯದಲ್ಲಿ ನೀವು ಬರ್ತೀರಾ, ಇಂದಿರಾ ಚಂದ್ರ ಅಂತ ಗ್ರಾಮಕ್ಕೆ ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಕನಸುಗಳನ್ನು ತೋರಿಸ್ತೀರಾ. ಅದಾದ ಬಳಿಕ ಚುನಾವಣೆಯ ಬಳಿಕ ಮತ್ತೆ ಈ ಗ್ರಾಮದತ್ತ ನೀವು ನೋಡುವುದಿಲ್ಲ. ಹೀಗಾಗಿ ಉದ್ರಿ ಭಾಷಣ ನಿಲ್ಸಿ ಅಂತ ಹೇಳಿ ಮಾಜಿ ಸಚಿವರಿಗೆ ಜನ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಸಭಾ. ಮಾನ್ಯ ಮಾಜಿ ಸಚಿವರು ಏನಂದ್ರು ಪ್ರವೀಣ್ ಇದಕ್ಕೆ? ಎಲ್ಲೋ ಒಂದ್ ಕಡೆ ಜನ ಈ ರೀತಿಯಾಗಿ ಒಂದ್ ಆಕ್ರೋಶ ವ್ಯಕ್ತಪಡಿಸಿದ ಕೂಡಲೇ ಒಂದು ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಅವರು ಸಂಪೂರ್ಣವಾಗಿ ಕಕ್ಕಾಬಿಕ್ಕಿ ಆಗಿದ್ದು ಈ ರೀತಿಯಾಗಿ ಕ್ಲಾಸ್ ತೆಗೆದುಕೊಡ್ತಾರೆ ಅಂತ ಅವರಿಗೆ ಅರಿವು ಕೂಡ ಇರಲಿಲ್ಲ. ಆದ್ರೆ ಜನ ಎಲ್ಲೋ ಒಂದ್ ಕಡೆ ಇದೀಗ ಎಚ್ಚೆತ್ಕೊಂಡಿದ್ದು ಯಾರು ಕೆಲಸ ಮಾಡ್ತಾರೆ ಅವರಿಗೆ ಮಾತ್ರ ತಮ್ಮ ಮತವನ್ನು ನೀಡ್ತೀವಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಲಾದ್ರೂ ಒಂದು ಮಾಜಿ ಸಚಿವರು ಎಚ್ಚೆತ್ಕೊಳ್ತಾರ, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಈ ಅವಧಿ ಅಂತೂ ಮುಗಿದೋಯ್ತು, ಆದ್ರೆ ಮುಂದಿನ ಅವಧಿಯಲ್ಲಾದ್ರೂ ಈ ರೀತಿ ಯಾರೇ ಒಂದು ನಾಯಕರು ಆಯ್ಕೆ ಆಗಿ ಬರಲಿ, ಅವರಿಗಾದ್ರೂ ಇದು ಒಂದು ಪಾಠ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ.